ಈ ಮನುಷ್ಯನ ದೇಹಕ್ಕೆ ಯಾವುದೇ ಮೆಡಿಸಿನ್ ಇಲ್ಲದಲೇ ಸ್ವಂತ ಇಮ್ಯುನಿಟಿ ಪವರ್ನಿಂದ ಒಂದು ವೈರಸ್ನ ಕೊಲ್ಲೋ ಒಂದು ಶಕ್ತಿ ಇದೆ. ಈ ಕೊರೋನಾ ಅನ್ನೋದು ಸದ್ಯಕ್ಕಿಂತ ಹೆಚ್ಚಾಗಿ ನಮ್ಮ ದೇಶದ ಈ 135 ಕೋಟಿ ಜನ ಇದ್ದಾರೆ ಅವರ ತಲೆಯಲ್ಲಿ ಕುಳಿತುಬಿಟ್ಟಿದೆ. ಸೋ ಯಾವಾಗ ನಾವು ಈ ಕೊರೋನಾನ ತಲೆಯಿಂದ ತೆಗೆದಾಕ್ತೀವೋ ಅವಾಗ ಮಾತ್ರ ಈ ವೈರಸ್ನಿಂದ ನಾವು ಸಂಪೂರ್ಣವಾಗಿ ಮುಕ್ತಿ ಪಡೆಯಲಿಕ್ಕೆ ಸಾಧ್ಯ. ಸೋ ನನ್ನ ಪ್ರಕಾರ ಯಾರ್ಯಾರು ತಲೆಯಲ್ಲಿ ಕೊರೋನಾ ಭಯ ಇದೆಯೋ ಅವರೆಲ್ಲ ಕೊರೋನಾ ಪಾಸಿಟಿವ್. ಸೋ ನಾವು ಹೋರಾಡಬೇಕಾಗಿರೋದು ಈ ಕೊರೋನಾದ ವಿರುದ್ಧ ಅಲ್ಲ, ಈ ಕೊರೋನಾದ ಭಯದ ವಿರುದ್ಧ. ಇದೊಂದು ಸಾಮಾನ್ಯ ವೈರಲ್ ಇನ್ಫೆಕ್ಷನ್, ಇದಕ್ಕೆ ಟ್ರೀಟ್ಮೆಂಟ್ ಇಲ್ಲ. ಇದಕ್ಕೆ ಅಷ್ಟೇ ಅಲ್ಲ, ಇನ್ನು ಬೇರೆ ಯಾವುದೇ ವೈರಲ್ ಇನ್ಫೆಕ್ಷನ್ ಕೂಡ ಟ್ರೀಟ್ಮೆಂಟ್ ಇಲ್ಲ. ಅದು ಸಾಮಾನ್ಯವಾಗಿ 5 ರಿಂದ 7 ದಿವಸ ಇದ್ದು ಅದು ತಾನಾಗೆ ಕಂಟ್ರೋಲ್ ಬಂದ್ಬಿಡುತ್ತೆ. ಆದರೆ ನಾವಿಲ್ಲಿ ಭಯ ಪಟ್ಕೊಂಡು ಓವರ್ ಆಗಿ ರಿಯಾಕ್ಟ್ ಮಾಡ್ತಾ ಇದ್ದೀವಿ. ಸಿ ಒಂದು 4 ತಿಂಗಳಿಂದ ಏನು ಹೆಮ್ಮಾರಿ, ಸೊ ಡೇಂಜರಸ್ ವೈರಸ್, ಸ್ಟ್ರಾಂಗ್ ವೈರಸ್ ಹೀಗೆಲ್ಲ ಹೇಳ್ತಾ ಇದ್ದೀವಿ. ಸೊ ಇದೆಲ್ಲ ತಪ್ಪು. ಏನಂದರೆ ಅದು ವೈರಸ್ ಸ್ಟ್ರಾಂಗ್ ಇಲ್ಲ, ಬಟ್ ನಾವು ವೀಕ್ ಆಗಿದ್ದೀವಿ. ನಾವು ಯಾವ ರೀತಿ ವೀಕ್ ಆಗಿದ್ದೀವಿ ಅಂದರೆ ದೈಹಿಕವಾಗಿ ಅಷ್ಟೇ ಅಲ್ಲ, ಸೊ ಮಾನಸಿಕವಾಗಿ ಕೂಡ ವೀಕ್ ಆಗಿದ್ದೀವಿ. ಈ ನಾವು ವೀಕ್ ಆಗಿರೋದಕ್ಕೆ ಕಾರಣ ಏನು ಅಂತ ಅಂದರೆ ಕಾರಣನೇ ಸೊ ಭಯ. ನಾವು ವೀಕ್ ಆಗಲಿಕ್ಕೆ ಕಾರಣನೇ ನಮ್ಮಲ್ಲಿರೋ ಒಂದು ಭಯ. ಸೊ ಈ ನೋಡಿ, ಈಗ ಈ ಭಯದಿಂದ ಏನಾಗ್ತಾ ಇದೆ ಅಂತಂದರೆ, ಸೊ ನಮ್ಮ ದೇಶದಲ್ಲಿ 10 ಲಕ್ಷಕ್ಕಿಂತ ಹೆಚ್ಚಿಗೆ ಡಾಕ್ಟರ್ಸ್ ಇದ್ದಾರೆ. ಆಮೇಲೆ ಸುಮಾರು 7 ರಿಂದ 8 ಲಕ್ಷ ಸೊ ಕ್ಲಿನಿಕ್ಗಳಿದ್ದಾವೆ. ಸೊ ಈ ಕ್ಲಿನಿಕ್ಗಳು ಸೊ ವೈರಲ್ ಇನ್ಫೆಕ್ಷನ್ ಹ್ಯಾಂಡಲ್ ಮಾಡ್ತಿದ್ದಂಥ ಕ್ಲಿನಿಕ್ಸ್, ಇಲ್ಲಿ ನೋಡ್ತಾ ಇದ್ದ ಡಾಕ್ಟರ್ಸ್ ವೈರಲ್ ಇನ್ಫೆಕ್ಷನ್ ಹ್ಯಾಂಡಲ್ ಮಾಡ್ತಾ ಇದ್ರು. ಸೊ ಆದರೆ ಈ ಭಯದಿಂದ ಈ ಎಲ್ಲ ಕ್ಲಿನಿಕ್ಗಳು ಕ್ಲೋಸ್ ಆಗಿದ್ದಾವೆ. ಯಾವೊಬ್ಬ ಸ್ಪೆಷಲಿಸ್ಟ್ ಕೂಡ, ಯಾವೊಬ್ಬ ತಜ್ಞರು ಕೂಡ ಈ ಸಿಂಪಲ್ ವೈರಲ್ ಇನ್ಫೆಕ್ಷನ್ ಹ್ಯಾಂಡಲ್ ಮಾಡ್ತಾ ಇರಲಿಲ್ಲ. ಸೊ ಬಟ್ ಈ ಸಾಮಾನ್ಯವಾದ ಕ್ಲಿನಿಕ್ನಲ್ಲಿ ಈ ಒಂದು ವೈರಲ್ ಇನ್ಫೆಕ್ಷನ್ನ ಟ್ರೀಟ್ ಮಾಡ್ತಾ ಇದ್ರು. ಬಟ್ ಈ ಭಯದಿಂದ ಈ ಎಲ್ಲ ಕ್ಲಿನಿಕ್ಗಳು ಕ್ಲೋಸ್ ಆಗಿದ್ದಾವೆ. ಸೊ ಈ ವೈರಸ್ ಹರಡಲಿಕ್ಕೆ ಇದೊಂದು ಮೇಜರ್ ಕಾರಣ. ಈ ಕ್ಲಿನಿಕ್ ಎಲ್ಲ ಕ್ಲೋಸ್ ಆಗಿರೋದ್ರಿಂದ, ಟ್ರೀಟ್ಮೆಂಟ್ ಸಿಗದೇ ಇರೋದ್ರಿಂದ ಒಂದು ವೈರಸ್ ಹರಡ್ತಾ ಇದೆ. ಆಮೇಲೆ ಸಾವಿನ ಸಂಖ್ಯೆ ಹೆಚ್ಚಾಗ್ಲಿಕ್ಕೂ ಕೂಡ ಇದೇ ಕಾರಣ. ಸೊ ಇದೊಂದು ಪ್ರಕೃತಿ ನಿರ್ಮಿತ ವೈರಸ್, ಇದು ಮಾನವ ನಿರ್ಮಿತ ಅಲ್ಲ, ಇದೊಂದು ಪ್ರಕೃತಿ ನಿರ್ಮಿತ ವೈರಸ್. ಇದ್ರ ಬಗ್ಗೆ ಪ್ರಪಂಚದಲ್ಲಿ ಯಾರಿಗೂ ಗೊತ್ತಿಲ್ಲ. ಹಾಗಾಗಿ ಇದನ್ನ ಸಾಮಾನ್ಯ ವೈರಸ್ ಥರ ನಾವು ಟ್ರೀಟ್ ಮಾಡಬೇಕು. ಸೊ ಯಾವುದೇ ವೈರಸ್ನ ನಾವು ಮೆಡಿಸಿನ್ ಇಂದ ಸಾಯಿಸೋಕ್ಕಾಗಲ್ಲ. ಸೊ ಒಂದು ಆಂಟಿ ವೈರಲ್ ಮೆಡಿಸಿನ್ನು ಅಥವಾ ಈ ಒಂದು ವ್ಯಾಕ್ಸಿನ್ ಅಂತ ಏನು ಹೇಳ್ತಾರೆ, ಅದೊಂದು ಶುದ್ಧ ಸುಳ್ಳು. ಅದೊಂದು ಕಂಪನಿಗಳ ದೊಡ್ಡ ಲಾಬಿ. ಈ ಬೇರೆ ಬೇರೆ ದೇಶಗಳಲ್ಲಿ ಲೈಕ್ ಅಮೇರಿಕಾ ಮತ್ತು ಇಟಲಿನಲ್ಲಿ ಏನು, ಸೊ ಅವರು ವೈರಸ್ಗೆ ಎಕ್ಸ್ಪೋಸ್ ಆಗಿರೋದಿಲ್ಲ. ಸೊ ಹಾಗಾಗಿ ಅಲ್ಲಿ ಸಾವಿನ ಸಂಖ್ಯೆ ಜಾಸ್ತಿ ಆಗ್ತಾ ಇತ್ತು. ಸೊ ಬಟ್ ಆದರೆ ನಮ್ಮ ದೇಶದಲ್ಲಿ ಏನಾಗ್ತಾ ಇತ್ತು, ಸೊ ವರ್ಷಕ್ಕೆ ಏನಿಲ್ಲ ಅಂದರೆ ಸರಾಸರಿ 3 ರಿಂದ 4 ಸಲ ನಾವು ಸೊ ವೈರಸ್ಗೆ ಎಕ್ಸ್ಪೋಸ್ ಆಗ್ತೀವಿ. ಅಂದರೆ ನೆಗಡಿ, ಕೆಮ್ಮು, ಗಂಟಲು ನೋವು, ಜ್ವರ ಅನ್ನೋದು ಸರ್ವೇ ಸಾಮಾನ್ಯ. 3 ರಿಂದ 4 ಸಲ ವರ್ಷದಲ್ಲಿ ಪ್ರತಿಯೊಬ್ಬರಿಗೆ ಬಂದು ಹೋಗ್ತಾ ಇರುತ್ತೆ. ಹಾಗಾಗಿ ನಮ್ಮಲ್ಲಿ ಆ್ಯಂಟಿಬಾಡೀಸ್ ಪ್ರೊಡ್ಯೂಸ್ ಆಗಿ ನಮ್ಮಲ್ಲೇ ಇಮ್ಯುನಿಟಿ ಇಂಪ್ರೂವ್ ಆಗಿರುತ್ತೆ. ಅದರಿಂದ ನಾವು ಭಯಪಡೋ ಅವಶ್ಯಕತೆ ಇಲ್ಲ. ಇನ್ನೊಂದೇನಂದರೆ ಸಾವಿನ ಸಂಖ್ಯೆ ನಮ್ಮಲ್ಲಿ ಯಾಕೆ ಜಾಸ್ತಿ ಆಗ್ತಾ ಇದೆ ಅಂತ ಕೇಳಿದರೆ, ಈ ಒಂದು 10 ಜನ ಸಾಯ್ತಾಯಿದ್ದಾರೆ ಅಂದರೆ ಅದರಲ್ಲಿ ಒಬ್ಬ ಮಾತ್ರ ಕೊರೋನಾದಿಂದ ಸಾಯ್ತಾಯಿದ್ದಾನೆ. ಅದರಲ್ಲೂ ಆ ಒಬ್ಬ ಬರೀ ಕೊರೋನಾದಿಂದ ಸಾಯ್ತಾ ಇಲ್ಲ, ಕೊರೋನಾ ಜೊತೆಗೆ ಸೊ ಬೇರೆ ತೊಂದರೆಗಳು, ಸೊ ಲೈಕ್ ಈ ಹಾರ್ಟಿಗೆ ಸಂಬಂಧಪಟ್ಟಿದ್ದು ಅಥವಾ ಕಿಡ್ನಿಗೆ ಸಂಬಂಧಪಟ್ಟಿದ್ದು ಕಾಯಿಲೆಗಳು ಪ್ಲಸ್ ಕೊರೋನಾ ಸೇರಿಕೊಂಡು ಆ ವ್ಯಕ್ತಿ ಸಾಯ್ತಾ ಇದ್ದಾನೆ. ಎರಡನೇದಾಗಿ ಸೊ ಭಯದಿಂದ ಸುಮಾರು 9 ಜನ ಸಾಯ್ತಾಯಿದ್ದಾರೆ. 10ರಲ್ಲಿ ಒಬ್ಬ ಕೊರೋನಾದಿಂದ ಸತ್ತರೆ ಇನ್ನು 9 ಜನ ಸಬ್ ಕೊರೋನಾದ ಭಯದಿಂದ ಸಾಯ್ತಾಯಿದ್ದಾರೆ. ಈ ಭಯದಿಂದ ಏನಾಗ್ತದೆ, ಸೊ ಈ ಒಂದು ಇನ್ಫೆಕ್ಷನ್ ಬರೋದಕ್ಕಿಂತ ಮುಂಚೆನೆ ಒಂದು ಭಯ ಇರುತ್ತೆ, ಈ ಒಂದು ಕೊರೋನಾ ಬರ್ಬೋದು ಅನ್ನೋದು. ಬಂದ ನಂತರ ಸೊ ಕೊರೋನಾ ಪಾಸಿಟಿವ್ ಬಂದಾದ ಮೇಲೆ 50% ವ್ಯಕ್ತಿ 50% ವೀಕ್ ಆಗ್ತಾನೆ. ಆಮೇಲೆ ಐಸೋಲೇಷನ್ ಮಾಡ್ತಾರೆ ಅವನ್ನ, ಆ ವ್ಯಕ್ತಿನ ಐಸೋಲೇಷನ್ ಮಾಡ್ತಾರೆ, ಹಾಸ್ಪಿಟಲಲ್ಲಿ ಇರ್ತಾರೆ, ಮನೆಯವರಿಂದ ಸೆಪರೇಟ್ ಮಾಡ್ತಾರೆ. ಇನ್ನೋ ಒಂದು ದೇಶದಲ್ಲಿ ಇನ್ನು 50% ವೀಕ್ ಆಗ್ತಾನೆ. ಇನ್ನು ಸಾವಿನ ಕಾರಣ ಇನ್ನೂ ಕನ್ಫರ್ಮ್ ಆಗಿಲ್ಲ. ಈ ಕೊರೋನಾ ವ್ಯಕ್ತಿ ಕೊರೋನಾದಿಂದನೇ ಸತ್ತಿದ್ದಾನೆ ಅಥವಾ ಬೇರೆ ಇದರಿಂದ ಸತ್ತಿದ್ದಾನೆ ಅಂತ ಕನ್ಫರ್ಮ್ ಆಗಿಲ್ಲ. ಇಲ್ಲಿ ಹೇಳ್ತಾ ಇರೋದು ಏನಂತಂದ್ರೆ, ವ್ಯಕ್ತಿ ಸತ್ತಿದ್ದಾನೆ, ಸತ್ತ ವ್ಯಕ್ತಿನಲ್ಲಿ ಚೆಕ್ ಮಾಡಿದಾಗ ಸತ್ತ ವ್ಯಕ್ತಿನಲ್ಲಿ ಕೊರೋನಾ ಪಾಸಿಟಿವ್ ಇತ್ತು. ಅಂದರೆ ಸೊ ಕೊರೋನಾದಿಂದಾಗೆ ಈ ವ್ಯಕ್ತಿ ಸತ್ತಿದ್ದಾನೆ ಅಂತ ಹೇಳೋದು ತಪ್ಪು. ಇನ್ನು ಸೊ ಭಯ, ಈ ಭಯದಿಂದ ಏನು ತೊಂದರೆ ಆಗ್ತಾ ಇದೆ ನಮಗೆ ಅಂತಂದರೆ, ಒಂದು ಇಮ್ಯುನಿಟಿ ಲೆವೆಲ್ಲು ಸೊ ಕಡಿಮೆ ಆಗುತ್ತೆ. ನಾವು ಯಾವಾಗ ಭಯ ಪಡ್ತೀವೋ ಅವಾಗ ನಮ್ಮಲ್ಲಿರೋ ಒಂದು ಇಮ್ಯುನಿಟಿ ಲೆವೆಲ್ ಕಮ್ಮಿ ಆಗುತ್ತೆ, ಇನ್ಫೆಕ್ಷನ್ ಜಾಸ್ತಿ ಆಗುತ್ತೆ. ಇಮ್ಯುನಿಟಿ ಕಡಿಮೆ ಆದಾಗ ಇನ್ಫೆಕ್ಷನ್ ಜಾಸ್ತಿ ಆಗುತ್ತೆ, ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳಿಕ್ಕೆ ಶುರುವಾಗುತ್ತೆ, ಹಾಗಾಗಿ ಕಾಯಿಲೆ ಜಾಸ್ತಿ ಆಗುತ್ತೆ. ಸೊ ಒಂದು. ಎರಡನೇದಾಗಿ ಭಯದಿಂದ ಹಾರ್ಮೋನಲ್ ವೇರಿಯೇಷನ್ ಆಗಿ ಆ ಕೆಲವೊಂದು ಹಾರ್ಮೋನ್ಸ್ ರಿಲೀಸ್ ಆಗಿಬಿಟ್ಟು ಸೊ ಹೃದಯಾಘಾತ ಆಗೋ ಒಂದು ಚಾನ್ಸಸ್ ಜಾಸ್ತಿ, ಅಂದರೆ ಹಾರ್ಟ್ ಅಟ್ಯಾಕ್ ಏನಂತ ಏನು ಹೇಳ್ತೀವಿ ಅದಾಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಇಮ್ಯುನಿಟಿ ಜಾಸ್ತಿ ಮಾಡೋದು ಹೇಗೆ ಅನ್ನೋದಕ್ಕೆ ನಾವೇನು ಮೆಡಿಸಿನ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ನಮ್ಮಲ್ಲಿರೋ ಭಯವನ್ನು ತೆಗೆದುಹಾಕಿದರೆ ಸಾಕು, ನಮ್ಮಲ್ಲಿ ಇಮ್ಯುನಿಟಿ ಲೆವೆಲ್ ಇಂಪ್ರೂವ್ ಆಗುತ್ತೆ. ಹೇಗೆ ಭಯದಿಂದ ಇಮ್ಯುನಿಟಿ ಕಮ್ಮಿ ಆಗುತ್ತೆ ಅಂತ ಹೇಳ್ತೀನೋ, ಹಾಗೆ ನಾವು ಧೈರ್ಯವಾಗಿದ್ದರೆ, ನಮ್ಮಲ್ಲಿ ಧೈರ್ಯ ಇತ್ತು ಅಂತಂದರೆ ನಮ್ಮಲ್ಲಿರೋ ಇಮ್ಯುನಿಟಿ ಲೆವೆಲ್ ಜಾಸ್ತಿ ಆಗುತ್ತೆ. ನಮ್ಮನ್ನೆಲ್ಲ ಈ ರೀತಿ ಭಯ ಪಡಿಸ್ತಾ ಇರೋದು ಯಾರು ಅಂತ ಬಂದರೆ, ಒಂದು ಚೈನಾ. ಮೊದಲನೇದಾಗಿ ಚೈನಾ ಏನು ಮಾಡ್ತು, ಫೇಕ್ ವೀಡಿಯೋಸ್ನ ರಿಲೀಸ್ ಮಾಡ್ತು. ಸೊ ಇದಕ್ಕಿದ್ದಾಗಿ ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದವರು ಇದಕ್ಕಿದ್ದ ಹಾಗೆ ಬಿದ್ದು ಸತ್ತೋಗುವಂಥ
ವಿಡಿಯೋಸ್ನೆಲ್ಲ ನಮ್ಮಲ್ಲಿ ನೋಡ್ತಾ ಇದ್ವಿ. ಸೊ ಅವರ ಭಯಪಡಿಸೋ ಉದ್ದೇಶ ಏನಿತ್ತು, ಅವರು ಚೈನಾದಲ್ಲಿ ಈ ರೀತಿ ವಿಡಿಯೋನ ರಿಲೀಸ್ ಮಾಡಿ ಭಯಪಡಿಸೋ ಉದ್ದೇಶ ಏನಿತ್ತು ಅಂತಂದರೆ, ಒಂದು ಬೇರೆ ದೇಶದ ಪ್ರಪಂಚದ ಅನ್ಯ ದೇಶದ ಎಕಾನಮಿನ ಒಂದು ಹಾಳು ಮಾಡೋ ಒಂದು ಉದ್ದೇಶ, ಎರಡನೇದಾಗಿ ಅದನ್ನೇ ತಾವು ಉಪಯೋಗಿಸ್ಕೊಳ್ಳೋ ಅಂದರೆ ಬಿಸ್ನೆಸ್ ಆಗಿ ಮಾರ್ಪಾಡು ಮಾಡ್ಕೊಳ್ಳೋಂಥದ್ದು. ಈಗ ಪಿ ಪಿ ಇ ಕಿಟ್ ಆಗಲಿ, ಟೆಸ್ಟ್ ಕಿಟ್ ಆಗಲಿ, ಸೊ ಅಲ್ಲೇ ಅವರೇ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಿದ್ದು. ಈಗ ನಮ್ಮಲ್ಲಿ ಪಿ ಪಿ ಇ ಕಿಟ್ ಮಾಡ್ತಾ ಇರ್ಬೋದು, ಸೊ ಬಟ್ ಮುಂಚೆ ಎಲ್ಲ ಪಿ ಪಿ ಇ ಕಿಟ್ ಅಲ್ಲೇ ಪ್ರೊಡ್ಯೂಸ್ ಆಗ್ತಾ ಇತ್ತು. ಜೊತೆಗೆ ಟೆಸ್ಟ್ ಕಿಟ್ಸ್ ಈಗಲೂ ಕೂಡ 70-80% ಟೆಸ್ಟ್ ಕಿಟ್ಸ್ ನಾವೇನು ಯೂಸ್ ಮಾಡ್ತಿದ್ವಿ ಅದು ಬರ್ತಾ ಇರೋದು ಕೂಡ ಚೈನಾದಿಂದನೇ, ಚೈನಾದಲ್ಲೇ ಮ್ಯಾನುಫ್ಯಾಕ್ಚರ್ ಆಗಿ ಬರ್ತಾ ಇರೋದು. ಯಾಕಂದರೆ ಅಲ್ಲಿ ಸೊ ಕಡಿಮೆ ರೇಟಿಗೆ ಮ್ಯಾನುಫ್ಯಾಕ್ಚರ್ ಮಾಡಿ 300-400 ರೂಪಾಯಿಗೆ ಮ್ಯಾನುಫ್ಯಾಕ್ಚರ್ ಮಾಡಿ ನಮ್ಮಲ್ಲಿ 3-4,000 ರೂಪಾಯಿಗೆ ಮಾರ್ತಾ ಇದ್ದಾರೆ. ಬೈಕ್ ಮತ್ತೊಂದು ಕಾರಣ ಏನಂದೇನು ಅಂತಂದರೆ ಸರ್ಕಾರದ ಕೆಲವು ನಿರ್ಧಾರಗಳು. ಏನಂದರೆ ತಜ್ಞ ವೈದ್ಯರು, ಸರ್ಕಾರ ಯಾರಿಂದ ಮಾಹಿತಿ ಪಡಿತಾ ಇತ್ತು? ತಜ್ಞ ವೈದ್ಯರು ಅಂತಂದರೆ ಈ ನೆಗಡಿ ಆಗಲಿ, ಕೆಮ್ಮು, ಗಂಟಲು ನೋವು, ಜ್ವರ ಇಂಥ ಪೇಷಂಟ್ನ ಇದು ನೋಡಿರೋದಿಲ್ಲ ಅಥವಾ ಮುಟ್ಟಿರೋದಿಲ್ಲ ಅಂಥವರಿಂದ ಮಾಹಿತಿ ತಗೊಂಡು ಈ ಕ್ಲಿನಿಕ್ಗಳನ್ನು, ಫೀವರ್ ಮ್ಯಾನೇಜ್ ಮಾಡಬಹುದಾದಂಥ ಕ್ಲಿನಿಕ್ಗಳನ್ನು ಮುಚ್ಚಿಸಿದ್ರು, ಅಂದರೆ ಕ್ಲೋಸ್ ಮಾಡಿಸಿದ್ರು. ಫೀವರ್ ಕೇಸಸ್ಸನ್ನು ನೋಡಬೇಡಿ, ಫೀವರ್ ಕೇಸಸ್ನೆಲ್ಲ ರೆಫರ್ ಮಾಡಿ ಅಂತ ಹೇಳಿಬಿಟ್ಟು ಸೊ ಕ್ಲಿನಿಕ್ಗಳನ್ನು ಕ್ಲೋಸ್ ಮಾಡಿಸಿದ್ದು ಸರ್ಕಾರ ಮಾಡಿದ್ದು. ಸೊ ಮೊದಲನೇ ಒಂದು ತಪ್ಪು ಈ ಲಾಕ್ಡೌನ್ ಆಗಲಿ, ಸೀಲ್ ಡೌನು, ಕ್ವಾರಂಟೈನ್ ಮಾಡೋದು, ಸೊ ಅನವಶ್ಯಕವಾಗಿ ಟೆಸ್ಟ್ ಮಾಡಿಸೋದು, ಪಾಸಿಟಿವ್ ಬಂದವ್ರನ್ನ ಹಾಸ್ಪಿಟಲಿಗೆ ತೊಗೊಂಡೋಗಿ ಅಡ್ಮಿಷನ್ ಮಾಡಿಸೋದು, ಇದೆಲ್ಲ ಏನು ಮಾಡ್ತು? ಸೊ ಜನರಲ್ಲಿ ಭಯ ಮತ್ತು ಆತಂಕ ಸೃಷ್ಟಿಸ್ತು. ಈ ಲಾಕ್ಡೌನ್ ಮತ್ತು ಸೀಲ್ ಡೌನು ಹೇಗಿದೆ ಅಂತ ಅಂದರೆ, ಈ ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಸೊ ಬರೆ ಹಾಕಿದ್ರು ಅಂತಾರಲ್ಲ ಆ ರೀತಿ. ಸೊ ನಮಗೆ ಈ ಒಂದು ಲಾಕ್ಡೌನ್ ಮತ್ತು ಸೀಲ್ ಡೌನ್ ಎಫೆಕ್ಟ್ ಈಗ ಕಾಣ್ತಾ ಇರೋದು ತುಂಬ ಕಡಿಮೆ. ಅದು ಇದು ಮುಂದಿನ ದಿನಗಳಲ್ಲಿ, ಅಂದರೆ ಇನ್ನೂ ಒಂದು 2-3 ವರ್ಷದ ನಂತರ ಇದರ ತೊಂದರೆ, ನಿಜವಾದ ತೊಂದರೆ ನಮಗೆ ಕಾಣುತ್ತೆ. ಏನಂದರೆ ಡಿಪ್ರೆಷನ್ಗೆ ಹೋಗ್ತಾರೆ ಜನ. ಸೊ ಆರ್ಥಿಕವಾಗಿ ತೊಂದರೆ, ಕೈಯಲ್ಲಿ ದುಡ್ಡಿರಲ್ಲ, ದುಡಿಮೆ ಇರಲ್ಲ, ಇದರಿಂದ ಮುಂದಿನ ದಿನಗಳಲ್ಲಿ ತುಂಬ ತೊಂದರೆ ಪಡೋ ಒಂದು ಪರಿಸ್ಥಿತಿ ಬರುತ್ತೆ. ಸೊ ಡಿಪ್ರೆಷನ್ಗೆ ಹೋಗ್ತಾರೆ, ಆತ್ಮಹತ್ಯೆ ಮಾಡ್ಕೊತಾರೆ, ಸಾಂಸಾರಿಕ ಜೀವನದಲ್ಲಿ ತೊಂದರೆ ಉಂಟಾಗಿ ಡೈವರ್ಸ್ ಆಗೋದು, ಸೊ ಈ ಕೆಲವೊಂದು ಕ್ರೈಮ್ಗಳು ಲೈಕ್ ದರೋಡೆ, ಕೊಲೆ ಇಂಥವೆಲ್ಲ ಆಗ್ತವೆ, ಮಾನಸಿಕ ಖಿನ್ನತೆಗೆ ಒಳಗಾಗ್ತಾರೆ. ಇವೆಲ್ಲ ಮುಂದಿನ ದಿನಗಳಲ್ಲಿ ಆಗ್ಬೋದಂಥದ್ದು. ನನ್ನ ಪ್ರಕಾರ ಈ ಲಾಕ್ಡೌನ್ ಮತ್ತು ಸೀಲ್ ಡೌನ್ ತಪ್ಪು ನಿರ್ಧಾರ ಅಂತ ಹೇಳ್ತೀನಿ. ನೆಕ್ಸ್ಟ್ ಹಾಸ್ಪಿಟಲ್ ಅಡ್ಮಿಷನ್ನು, ಈ ಟ್ರೀಟ್ಮೆಂಟ್ ಇಲ್ಲ ಅಂತ ಗೊತ್ತಾದ ಮೇಲೆ ಪೇಷಂಟ್ ಹಾಸ್ಪಿಟಲ್ ಅಡ್ಮಿಷನ್ ಮಾಡೋ ಅವಶ್ಯಕತೆ ಇಲ್ಲ. ಅಕಸ್ಮಾತ್ ಸೀರಿಯಸ್ ಆದರೆ ಪೇಷಂಟ್ ಅವನಾಗೆ ಬಂದ್ಬಿಟ್ಟು ಹಾಸ್ಪಿಟಲಲ್ಲಿ ಅಡ್ಮಿಷನ್ ಆಗ್ತಾನೆ. ಭಯ ಪಡಿಸೋದ್ರಲ್ಲಿ ಈ ನ್ಯೂಸ್ ಚಾನೆಲ್ಗಳ ಪಾತ್ರ ಅಂತೂ ತುಂಬ ದೊಡ್ಡದು. ಏನು ಅವರಂತೂ ಕಾಂಪಿಟೇಷನಲ್ಲಿ ಬಿದ್ದವ್ರ ಥರ ಒಬ್ಬರಿಗಿಂತ ಒಬ್ಬರು ಎದುರಿಸೋದ್ರಲ್ಲಿ ಜಾಸ್ತಿ, ಯಾರು ಎದುರಿಸ್ತಾರೋ ಅವ್ರಿಗೆ ಟಿ ಆರ್ ಪಿ ಜಾಸ್ತಿ ಅನ್ನೋ ಲೆಕ್ಕದಲ್ಲಿ ಕೆಲಸ ಮಾಡೋಕ್ಕೆ ಶುರು ಮಾಡಿಬಿಟ್ರು. ಈ 4 ತಿಂಗಳಿಂದ ಸತತವಾಗಿ 24 ಗಂಟೆ ಅವ್ರು ಮಾಡಿದ ಕೆಲಸ ಏನಂದರೆ ಜನರನ್ನು ಎದುರಿಸೋದೇ ಕೆಲಸ ಮಾಡಿದ್ದವರು. ಈ ಕೊರೋನಾ ಬಂದರೆ ಏನು ಸತ್ತೇ ಹೋಗ್ತೀರಾ ಅನ್ನೋವಷ್ಟು ಜನರಲ್ಲಿ ಭಯ ಕ್ರಿಯೇಟ್ ಮಾಡಿಬಿಟ್ರು. ಸೊ ಎಲ್ಲಿವರೆಗೂ ಇದನ್ನು ಇವ್ರು ಕಂಟಿನ್ಯೂ ಮಾಡ್ತಾರೆ ನ್ಯೂಸ್ ಚಾನಲ್ನವರು? ಎಲ್ಲಿವರೆಗೂ ಜನ ನೋಡ್ತಾ ಇರ್ತಾರೆ ಈ ನ್ಯೂಸ್ ಚಾನಲ್ಗಳನ್ನ, ಎಲ್ಲಿವರೆಗೂ ನೋಡಿ ಭಯ ಪಡ್ತಾ ಇರ್ತಾರೋ ಅಲ್ಲಿವರೆಗೂ ಇವರು ಈ ಕೆಲಸನ ಕಂಟಿನ್ಯೂ ಮಾಡ್ತಾ ಇರ್ತಾರೆ. ಇದು 1 ವರ್ಷ ಆಗ್ಬೋದು, ಇನ್ನು 2 ವರ್ಷ ಆಗ್ಬೋದು, ನಾವು ನೋಡ್ತಾ ಇದ್ರೆ ಅವರು ತೋರಿಸ್ತಾನೆ ಇರ್ತಾರೆ. ಇನ್ನು 2 ವರ್ಷ ಏನು ನ್ಯೂಸ್ ಇರಲ್ಲ, ಬರೀ ಕೊರೋನಾದ ಮೇಲೆ ನ್ಯೂಸ್ ಇರುತ್ತೆ. ಈ ನ್ಯೂಸ್ ಚಾನೆಲ್ಗಳನ್ನ ಕೊರೋನಾ ರಿಸರ್ಚ್ ಸೆಂಟರ್ ಅಂತ ಕರೆಯೋದು ಅನುಕೂಲ. ಇಲ್ಲಿ ಅಲ್ಲಿ ಕೆಲಸ ಮಾಡೋರೆಲ್ಲ ಕೊರೋನಾ ಸ್ಪೆಷಲಿಸ್ಟ್ ಆಗಿಬಿಟ್ಟಿದ್ದಾರೆ ಅವರು. ಈ ಲಾಕ್ಡೌನು ಸೀಲ್ ಡೌನು ಆಗಬೇಕಾಗಿದ್ದು ಆ್ಯಕ್ಚುಲಿ ನ್ಯೂಸ್ ಚಾನೆಲ್ಗಳಲ್ಲಿ. ಅಕಸ್ಮಾತ್ ನೀವು ಲಾಕ್ಡೌನ್ ಮಾಡಿದ ಸಮಯದಲ್ಲಿ ಈ ನ್ಯೂಸ್ ಚಾನೆಲ್ಗಳನ್ನು ಲಾಕ್ಡೌನ್ ಮಾಡಿದ್ದೇ ಆಗಿದ್ದಲ್ಲಿ ಇವತ್ತು 90% ಕೇಸಸ್ ಕಮ್ಮಿ ಆಗ್ತಾ ಇದ್ವು, ಮತ್ತು 90% ಡೆತ್ ರೇಟ್ಸ್ನ ನಾವು ಕಡಿಮೆ ಮಾಡ್ಬೋದಾಗಿತ್ತು. ಈ ರಾಜಕಾರಣಿಗಳಾಗಲಿ, ಸೋಷಿಯಲ್ ಮೀಡಿಯಾದವರಾಗಲಿ, ಅಥವಾ ನ್ಯೂಸ್ ಚಾನೆಲ್ಗಳವರಾಗಲಿ, ಯಾರಾದರೂ ಈ ಜನಪರ ಜನರು, ಸಾಮಾನ್ಯ ಜನರು ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಈಗೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ಅಂತಂದರೆ ಅದು ಶುದ್ಧ ಸುಳ್ಳು. ಸೊ ಅವ್ರ ಉದ್ದೇಶ ಏನಿರುತ್ತೆ, ಇದರ ಹೆಸರು ಮಾಡೋದು ಅಥವಾ ದುಡ್ಡು ಮಾಡೋದು. ಕಾಳಜಿ ಇದ್ರೆ, ನಿಜವಾಗ್ಲೂ ಇವರೆಲ್ಲರಿಗೂ ಕಾಳಜಿ ಇದ್ರೆ, ನ್ಯೂಸ್ ಚಾನಲ್ನವ್ರಿಗೆ ಎಲ್ಲರಿಗೂ ಕಾಳಜಿ ಇತ್ತು ಅಂತಂದರೆ, ಪೇಷಂಟ್ಸ್ ಎಲ್ಲಿದ್ದಾರೋ ಅಲ್ಲಿಗೆ ಹೋಗಿ ಅವರಿಗೆ ಸಮಾಧಾನ ಮಾಡಿ ಧೈರ್ಯ ತುಂಬ ಕೆಲಸ ಮಾಡಿ, ಪ್ರತಿ ಕ್ಲಿನಿಕ್ಗಳನ್ನು ವಿಸಿಟ್ ಮಾಡಿ, ಅಲ್ಲಿ ಪೇಷಂಟ್ಗಳ ಜೊತೆಗೆ ಡಾಕ್ಟರ್ಸ್ ಜೊತೆ ಹೆಲ್ಪರ್ ಥರ ಕೆಲಸ ಮಾಡಿ, ಸೊ ಪೇಷಂಟ್ಸ್ ಬೆನ್ನು ತಟ್ಟಿ ಪ್ರೀತಿಯಿಂದ ಮಾತಾಡಿಸಿ ಕಳಿಸಿ, ಸೊ ನೋಡಿ ಕೊರೋನಾ ಹೇಗೆ ಕಂಟ್ರೋಲ್ ಆಗಲ್ಲ ಅಂತೇಳಿ. ಇನ್ನು ಟ್ರೀಟ್ಮೆಂಟ್ ಬಗ್ಗೆ ಹೇಳಬೇಕು ಅನ್ನೋದಾದರೆ, ಸೊ ಇನ್ನು ಕೊರೋನಾಗೆ ಟ್ರೀಟ್ಮೆಂಟ್ ಇಲ್ಲ, ಹಿಂದೆ ಇರಲಿಲ್ಲ, ಇನ್ನು ಇವತ್ತಿಲ್ಲ, ಮತ್ತು ಮುಂದೇನೂ ಕೂಡ ಬರೋದಿಲ್ಲ. ಕೊರೋನೆ ಅಷ್ಟೇ ಅಲ್ಲ, ಸೊ ಇವನ್ ಚಿಕನ್ ಗುನ್ಯ ಆಗಲಿ, ಡೆಂಗು ಆಗಲಿ, ಯಾವುದಕ್ಕೂ ಟ್ರೀಟ್ಮೆಂಟ್ ಇಲ್ಲ, ಅಥವಾ ಇವನ್ ವ್ಯಾಕ್ಸಿನ್ ಕೂಡ ಇಲ್ಲ. ಹಾಗಾಗಿ ಈ ಮೆಡಿಸಿನ್ ಬರುತ್ತೆ, ಈ ವ್ಯಾಕ್ಸಿನ್ ಬರುತ್ತೆ ಅಂತ ಕಾಯುತ್ತಾ ಕೂರೋದ್ರಲ್ಲಿ ಅರ್ಥನೇ ಇಲ್ಲ. ಈ ಆಯುರ್ವೇದಿಕ್ ಆಗಲಿ, ಅಲೋಪತಿಕ್ ಆಗಲಿ, ಕೆಲವರು ನಾನು ಮೆಡಿಸಿನ್ ಕಂಡಿಡಿದು ಬಿಟ್ಟಿದ್ದೀನಿ, ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀನಿ ಹಾಗೆ ಹೀಗೆ ಅಂತ ಅನ್ನೋದು ಶುದ್ಧ ಸುಳ್ಳು. ಇವರೆಲ್ಲ ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಈ ಕಾಯಿಲೆ ಅದಾಗೆ ಕಂಟ್ರೋಲ್ ಆಗುತ್ತೆ ಅನ್ನೋ ಒಂದು ಇದು 98% ಅದಾಗೆ ಕಂಟ್ರೋಲ್ ಆಗುತ್ತೆ ಅನ್ನೋದನ್ನು ದುರುಪಯೋಗ ಪಡಿಸ್ಕೊತಾ ಇದ್ದಾರೆ. ಇನ್ನು ಏನು ಮಾಡ್ಬೋದು? ಟ್ರೀಟ್ಮೆಂಟ್ ಇಲ್ಲ, ಸರಿ, ಇನ್ನು ನಾವು ಏನು ಮಾಡ್ಬೋದು, ಅಂತ ಬಂದಾಗ ಮೊದಲನೇದಾಗಿ ಸರ್ಕಾರ ಏನು ಮಾಡಬೇಕು ಅಂತ ಹೇಳ್ತಿರ್ತೀವಿ. ಸರ್ಕಾರ ಮೊದಲನೇದಾಗಿ ಫಸ್ಟ್ ಭಯ ಪಡಿಸೋದನ್ನು ನಿಲ್ಲಿಸಿ, ಜನರಲ್ಲಿ ಭಯ ಆತಂಕ ತರೋದನ್ನು ನಿಲ್ಲಿಸಿ, ಈ ಕಾಲರ್ ಟ್ಯೂನನ್ನು ನಿಲ್ಲಿಸಿ,
ಸರಿ ಲಾಕ್ಡೌನ್ ಸೀಲ್ ಡೌನ್ ಕಾನ್ಸೆಪ್ಟ್ ಇಂದ ಹೊರಗೆ ಬನ್ನಿ ಈ ಟೆಸ್ಟ್ ಮಾಡೋದನ್ನ. ಸೊ ಅಣ್ಣ ಈಗ ಟ್ರೀಟ್ಮೆಂಟ್ ಇಲ್ಲ ಅಂತ ಗೊತ್ತಿದ್ದಾಗ ಟೆಸ್ಟ್ ಮಾಡಿ ಅದು ಪಾಸಿಟಿವ್ ಅಂತ ಈ ಪೇಷಂಟ್ಗೆ ಹೇಳ್ಬಿಟ್ಟು ಈ ಪಾಸಿಟಿವ್ ಬರುತ್ತೋ ಇಲ್ಲೋ ಅಂತ ಹೇಳಿ 4 ದಿವಸ ಪೇಷಂಟ್ ಟೆನ್ಷನ್ ಪಾಸಿಟಿವ್ ಬರ್ತೋ ನೆಗೆಟಿವ್ ಬರ್ತೋ ಅಂತ ಪೇಷಂಟ್ ಆತಂಕದಲ್ಲಿರ್ತಾನೆ. ಸೊ ನೆಕ್ಸ್ಟ್ ಪಾಸಿಟಿವ್ ಬಂದ ಆದಮೇಲೆ ಮತ್ತೆ ಆತಂಕ ಭಯ ಶುರುವಾಗುತ್ತೆ. ಈ ಕ್ವಾರಂಟೈನ್ ಮತ್ತೆ ಹಾಸ್ಪಿಟಲ್ ಅಡ್ಮಿಷನ್ ಅನ್ನು ನಿಲ್ಲಿಸಿ, ಯಾಕಂದ್ರೆ ಮತ್ತೆ ಏನ್ ಟ್ರೀಟ್ಮೆಂಟ್ ಇಲ್ಲ, ಹಾಗಾಗಿ ಹಾಸ್ಪಿಟಲ್ ಅಡ್ಮಿಷನ್ ಮಾಡಿಬಿಟ್ಟು ಪೇಷಂಟ್ ನ ಟ್ರೀಟ್ ಮಾಡೋದ್ರಲ್ಲಿ ಅರ್ಥನೇ ಇಲ್ಲ. ಈ ಕ್ಲಿನಿಕ್ ಓಪನ್ ಮಾಡಿಸಿ ಟ್ರೀಟ್ ಮಾಡಿ ಅಂತ ಹೇಳಿ, ಪ್ರತಿ ಕ್ಲಿನಿಕ್ ಅನ್ನು ಓಪನ್ ಮಾಡಿಬಿಟ್ಟು ಸಾಮಾನ್ಯ ಜ್ವರ ನೆಗಡಿ ಕೆಮ್ಮನ್ನ ನೀವೇ ಟ್ರೀಟ್ ಮಾಡಿ ಪೇಷಂಟ್ ನ ಅಂತ ಹೇಳಿ. ತುಂಬಾ ಮುಖ್ಯವಾಗಿ ಈ ಮಾಹಿತಿಗಳನ್ನ ಈ ನ್ಯೂಸ್ ಚಾನೆಲ್ಗೆ ಕೊಡೋದನ್ನ ನಿಲ್ಲಿಸಿ. ಸಾಧ್ಯವಾದ್ರೆ ಈ ವೈರಸ್ ಆತಂಕ ಹೋಗೋವರೆಗೂ ಈ ನ್ಯೂಸ್ ಚಾನೆಲ್ಗಳನ್ನ ಲಾಕ್ಡೌನ್ ಮತ್ತೆ ಸೀಲ್ ಡೌನ್ ಮಾಡಿದ್ರೆ ತುಂಬಾ ಅನುಕೂಲ. ಇನ್ನು ಜನ ಏನ್ ಮಾಡಬಹುದು, ನಮ್ಮ ಮನೆ ನಮ್ಮ ಮನಸ್ಸು ಮತ್ತೆ ನಮ್ಮ ದೇಹ ಕ್ಲೀನ್ ಆಗಿದ್ರೆ ಯಾವುದೇ ಕಾಯಿಲೆನೂ ಬರಲ್ಲ. ಈ ಕೊರೋನಾ ಅಂತಲ್ಲ, ಯಾವುದೇ ಕಾಯಿಲೆನು ಬರೋದಿಲ್ಲ. ಸೊ ಜನ ಏನ್ ಮಾಡಬಹುದು, ಫಸ್ಟ್ ನಿಮ್ಮಲ್ಲಿರೋ ಭಯನ ತೆಗೆದಾಕಿ. ಮೊದಲನೇದಾಗಿ ನಿಮ್ಮಲ್ಲಿರೋ ಭಯ ತೆಗೆದಾಕಿ. ಸೊ ಹಿಂದಿನಲ್ಲಿ ಒಂದು ಮಾತಿದೆ, ಜೋಡರ ಓ ಮರ ಅಂತ ಹೇಳಿ. ಸೊ ಇದೊಂದು ಸಾಮಾನ್ಯ ವೈರಸ್ ತಿಳ್ಕೊಂಬಿಡಿ, ಇದೊಂದು ಸಾಮಾನ್ಯ ವೈರಸ್ ಅಂತ ತಲೆಯಲ್ಲಿ ಇಟ್ಕೊಂಡು ನಿಮ್ಮಲ್ಲಿರೋ ಭಯನ ತೆಗೆದಾಕಿ. ಸೊ ಎರಡನೇದಾಗಿ ಧೈರ್ಯ ತಂದ್ಕೊಳ್ಳಿ. ಭಯ ತೆಗೆದಾಕಿದ ನಂತರ ನಿಮ್ಮಲ್ಲಿ ಧೈರ್ಯ ಬರಬೇಕು. ಅಂದ್ರೆ ಯಾವುದೇ ವೈರಸ್ ಆಗಲಿ ಮನುಷ್ಯನನ್ನ ಕೊಲ್ಲೋದಿಲ್ಲ, ಅದ್ರ ಜೊತೆ ಬೇರೆ ತೊಂದರೆ ಇದ್ದು ಆಮೇಲೆ ಅದ್ರ ಜೊತೆಗೆ ಭಯ ಇದ್ರೆ ಮಾತ್ರ ಸಾವು ಸಂಭವಿಸುತ್ತೆ. ಅದರ್ವೈಸ್ ಈ ಒಂದು ವೈರಸ್ ಇಂದ ಸಾವು ಸಂಭವಿಸುತ್ತೆ ಅನ್ನೋದು ಸುಳ್ಳು. ಸೊ ನಾನು ಆರೋಗ್ಯವಾಗಿದ್ದೇನೆ, ಸೊ ನನಗೆ ಯಾವುದೇ ವೈರಸ್ ಏನು ಮಾಡೋಕ್ ಆಗಲ್ಲ ಅನ್ನೋ ಒಂದು ಧೈರ್ಯನ ನಿಮ್ಮಲ್ಲಿ ತಂದ್ಕೊಳ್ಳಿ. ಸೊ ಮೂರನೇದಾಗಿ ಈ ಮಾಸ್ಕ್ ಸ್ಯಾನಿಟೈಸರ್ PPE ಕಿಟ್ ಮೇಲೆ ತುಂಬಾ ಡಿಪೆಂಡ್ ಆಗೋದನ್ನ ಕಡಿಮೆ ಮಾಡಿ. ತುಂಬಾ ಇಂಪಾರ್ಟೆಂಟ್ ಆಗಿ ಎಲ್ಲರೂ ಮಾಡಬೇಕಾಗಿರೋದು ಒಂದು ಕೆಲಸ ಅಂತಂದ್ರೆ 100% ಪ್ರೊಟೆಕ್ಷನ್ ಏನಂತಂದ್ರೆ ಈ ಸೋಷಿಯಲ್ ಡಿಸ್ಟೆನ್ಸಿಂಗ್ ಮತ್ತೆ ಪರ್ಸನಲ್ ಹೈಜಿನ್. ಸೋಷಿಯಲ್ ಡಿಸ್ಟೆನ್ಸಿಂಗ್ ಅಂದ್ರೆ ಸೊ ಮನೆಯಿಂದ ಹೊರಗೆ ಬಂದಾಗ ಬೇರೆಯವರಿಂದ 1-2-3 ಅಥವಾ 4 ಅಂತರ ಕಾದ್ಕೊಳ್ಳೋದು. ಸೇರಣದಾಗೆ ಪರ್ಸನಲ್ ಹೈಜಿನ್ ಅಂತ ಅಂದ್ರೆ ಹೊರಗಡೆ ಬಂದಾಗ ಅನವಶ್ಯಕವಾಗಿ ಅದು ಇದು ವಸ್ತುಗಳನ್ನ ಮುಟ್ಟಕ್ಕೋಗ್ಬಿಡಿ. ಟೇಬಲ್ ಚೇರು ಅಂತಿದ್ದಾವೆ ಯಾವನ್ನು ಮುಟ್ಟಬೇಡಿ. ಸ್ಟೇರ್ ಕೇಸ್ ಹತ್ತ ಟೈಮ್ನಲ್ಲಿ ರೈಲಿಂಗ್ಸ್ ಸೈಡ್ ರೈಲಿಂಗ್ಸ್ನ ಯಾವುದು ಸಹ ಮುಟ್ಟಬೇಡಿ. ಆಮೇಲೆ ಮನೆ ಹೊರಗಡೆಯಿಂದ ಮನೆಗೆ ಬಂದ ತಕ್ಷಣನೇ ನಿಮ್ಮ ಕೈ ಕಾಲು ಮುಖವನ್ನು ತೊಳ್ಕೊಳ್ಳಿ. ಸಾಧ್ಯವಾದರೆ ಸ್ನಾನ ಮಾಡಿದ್ರೆ ತುಂಬ ಒಳ್ಳೆಯದು. ನೆಕ್ಸ್ಟ್ ಇನ್ನು ಸಿಂಪ್ಟಮ್ಸ್ ಇದ್ದವಂಥವ್ರು ಏನು ಮಾಡಬೇಕು, ಸಿಂಪ್ಟಮ್ಸ್ ಇದ್ರೂ ಕೂಡ ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ತಲೆ ಕೆಡಿಸ್ಕೊಂಡು ಟೆಸ್ಟ್ ಮಾಡಿಸೋ ಅವಶ್ಯಕತೆ ಅಂತೂ ಇಲ್ಲವೇ ಇಲ್ಲ. ಯಾಕಂದ್ರೆ ಟೆಸ್ಟ್ ಮಾಡಿಸಿ ಪಾಸಿಟಿವ್ ಬಂತು ಅಂತ ಅಂದ್ರೂ ಕೂಡ ಯಾವುದೇ ಡಾಕ್ಟರ್ ಆಗಲಿ ಯಾವುದೇ ಹಾಸ್ಪಿಟಲ್ ಆಗಲಿ ಏನು ಮಾಡೋಕ್ಕಾಗಲ್ಲ. ಸೊ ಹತ್ತಿರದ ಕ್ಲಿನಿಕ್ಗೆ ಹೋಗಿ, ಏನೋ ಸಿಂಪ್ಟಮ್ಸ್ ಇತ್ತ, ಹತ್ತಿರದ ಕ್ಲಿನಿಕ್ಗೆ ಹೋಗಿ ಚಿಕಿತ್ಸೆ ಪಡೀರಿ. ಸೊ ನೆಗಡಿ ಕೆಮ್ಮು ಗಂಟಲು ನೋವು ಜ್ವರ ಇದಕ್ಕೆ ತೋರಿಸಿ ಅಲ್ಲೇ ತೋರಿಸ್ಬಿಟ್ಟು ಚಿಕಿತ್ಸೆ ಪಡೀರಿ. ಅವ್ರು ಮೆಡಿಸಿನ್ ಕೊಡ್ತಾರೆ, ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಏನು ಕೊಡ್ತಾರೆ, ಜ್ವರಕ್ಕೆ ಮಾತ್ರೆ ಆಗಲಿ ನೆಗಡಿ ಕೆಮ್ಮಿಗೆ ಏನು ಮಾತ್ರೆ ಕೊಡ್ತಾರೆ ಅದನ್ನು ಯೂಸ್ ಮಾಡಿ ಮನೆಯಲ್ಲೇ ಇರಿ. 5-7 ದಿವಸ ಮನೆಯಿಂದ ಹೊರಗೆ ಬರ್ದ ಹಾಗೆ ಮನೆಯಲ್ಲೇ ಇರಿ. ಎಲ್ಲಿವರೆಗೂ ನಿಮ್ಮಲ್ಲಿ ಕ್ಯೂರ್ ಆಗಿ ಪೂರ್ತಿ ಸಿಂಪ್ಟಮ್ಸ್ ಎಲ್ಲ ಕ್ಲಿಯರ್ ಆಗೋವರೆಗೂ ಸೊ ಮನೆಯಲ್ಲೇ ಇರಲಿ. ಸೊ ಹೋಮ್ ಐಸೋಲೇಷನ್ ಅಂತಂತೀವಿ, ಮನೆಯಲ್ಲೇ ಇದ್ಬಿಡಿ. ಸೊ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಅಂದ್ರೆ ಈ ಫ್ರೆಶ್ ಹೇರ್, ಆರೋಗ್ಯ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಕ್ಕೆ ಏನೇನು ಬೇಕು ಅನ್ನೋದಕ್ಕೆ ಒಂದು ಫ್ರೆಶ್ ಹೇರ್, ಎರಡನೇದಾಗಿ ಫ್ರೆಶ್ ಹೆಲ್ತಿ ಫುಡ್, ಆಮೇಲೆ ಫ್ರೆಶ್ ಮೈಂಡ್. ಇವು ಮೂರು ತುಂಬ ಮುಖ್ಯ. ಇದು ಕೊರೋನಾಗೆ ಅಂತ ಅಲ್ಲ, ಇನ್ ಜನರಲ್ ಯಾವುದೇ ಒಂದು ಕಾಯಿಲೆನ ಇವನ್ನು ನಾವು ಕ್ಯಾನ್ಸರ್ನ ಕೂಡ ಸೆಕ್ಯೂರ್ ಮಾಡ್ಬೋದು ಇವು ಮೂರಿಂದ. ಫ್ರೆಶ್ ಹೇರ್, ಸೊ ಫ್ರೆಶ್ ಹೆಲ್ತಿ ಫುಡ್ ಆ್ಯಂಡ್ ಫ್ರೆಶ್ ಮೈಂಡ್. ಈ ಫ್ರೆಶ್ ಹೇರ್ ಅಂತ ಬಂದಾಗ ಸೊ ವೆಂಟಿಲೇಷನ್ ಚೆನ್ನಾಗಿರೋಂಥ ರೂಮು, ಗಾಳಿ ಬೆಳಕು ಚೆನ್ನಾಗಿರೋಂಥ ರೂಮು. ಸೊ ಗಾಳಿ ಹೊರಗಿಂದ ಒಳಗೆ ಬರೋಂಥ, ಒಳಗಿಂದ ಹೊರಗೆ ಹೋಗ್ಲಿಕ್ಕೆ ಓಪನ್ ಇರೋಂಥ ಒಂದು ರೂಮ್ನಲ್ಲಿ ಇರಬೇಕು. ಸೊ ಪೇಷಂಟಿಗೆ ಬೇಕಾಗಿರೋದು ಸಾಮಾನ್ಯವಾಗಿ ಫ್ರೆಶ್ ಏರ್ ಹೊರತು ಸೊ ವೆಂಟಿಲೇಟರ್ ಅಲ್ಲ, ವೆಂಟಿಲೇಟರ್ ಅವಶ್ಯಕತೆ ಇಲ್ಲ. ನಾವು ಫ್ರೆಶ್ ಏರ್ ಕೊಟ್ವಿ ಅಂತಂದರೆ ಪೇಷಂಟಿಗೆ ವೆಂಟಿಲೇಟರ್ ಅವಶ್ಯಕತೆ ಇಲ್ಲ. ಸೊ ಮನೆಯಲ್ಲಿ ಮಾಸ್ಕ್ ಉಪಯೋಗಿಸೋ ಅವಶ್ಯಕತೆ ಇಲ್ಲ. ಸೊ ಮನೆಯಲ್ಲೇ ಇದ್ದಾಗ ನೀವು ಇನ್ಫೆಕ್ಟೆಡ್ ಆಗಿದ್ರು ಕೂಡ ಮಾಸ್ಕ್ ಉಪಯೋಗಿಸೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನೀವು ಕಂಟಿನ್ಯೂಸ್ ಆಗಿ ಮಾಸ್ಕ್ ಹಾಕಿದ್ರೆ ನಿಮಗೆ ಉಸಿರಾಟಕ್ಕೆ ತೊಂದರೆ ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ, ಬ್ರೆತ್ಲೆಸ್ನೆಸ್ ಫೀಲ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ, ನೀವು ಅದೇ ಕಾಯಿಲೆ ಜಾಸ್ತಿ ಆಯ್ತೇನೋ ಅಂತ ಅನ್ಕೊಳಕ್ ಸ್ಟಾರ್ಟ್ ಮಾಡ್ತೀರಾ. ಮನೇಲಿದ್ದಾಗ ಮಾಸ್ಕ್ ಉಪಯೋಗಿಸೋ ಅವಶ್ಯಕತೆ ಇಲ್ಲ. ಸೆಳೆದಾಗ ಏನಾಯ್ತು, ಕೆಮ್ಮು ಗಿಮ್ಮು ಬಂದಾಗ ಒಂದು ಹ್ಯಾಂಡ್ ಕರ್ಚೇಫ್ ಯೂಸ್ ಮಾಡಿ ಕೆಮ್ಮಿ ಅಷ್ಟೇ. ಇನ್ನು ಹ್ಯಾಂಡ್ ವಾಶ್ ಆವಾಗವಾಗ ಮನೇಲಿ ಹ್ಯಾಂಡ್ ವಾಶ್ ಮಾಡಿಕೊಂಡು ನಿಮ್ಮ ಪರ್ಸನಲ್ ಹೈಜಿನ್ನ ಸನಿಟಾಗಿ ಮೇಂಟೈನ್ ಮಾಡಿ. ಫ್ರೆಶ್ ಹೆಲ್ತಿ ಫುಡ್ ಅಂತ ಹೇಳಿದೆ ಏನಂತ ಅಂದರೆ, ಹೆಲ್ತಿ ಸೆಲ್ಸ್, ನಮ್ಮ ಬಾಡಿ ಸೆಲ್ಸ್ ಯಾವಾಗ ಹೆಲ್ತಿ ಇರ್ತವೋ ನಮ್ಮ ಇಮ್ಯುನಿಟಿ ಕೂಡ ಚೆನ್ನಾಗಿರುತ್ತೆ. ಸೊ ಸೆಲ್ಸ್ ಹೆಲ್ತಿ ಇರಲಿಕ್ಕೆ ಏನೇನು ಬೇಕು, ಸೊ ಯಾವುದೇ ಮೆಡಿಸಿನ್ ಬೇಕಾಗಲ್ಲ. ನಾವು ಸೆಲ್ಸ್ನ ಹೆಲ್ತಿ ಆಗಿರ್ಲಿಕ್ಕೆ ಯಾವುದೇ ಮೆಡಿಸಿನ್ ಅವಶ್ಯಕತೆ ಇಲ್ಲ. ಒಂದು ಕಾರ್ಬೋಹೈಡ್ರೇಟ್ಸು, ಸೊ ಪ್ರೋಟೀನ್ಸು, ಫ್ಯಾಟು, ವಿಟಮಿನ್ಸ್ ಮತ್ತು ಮಿನರಲ್ಸ್ ಇಷ್ಟೇ ಅವಶ್ಯಕತೆ ಇರೋದು. ಇದು ಎಲ್ಲಿ ಸಿಗುತ್ತೆ, ಇದು ತಾಜಾ ತರಕಾರಿಗಳಲ್ಲಿ ಇರುತ್ತೆ, ತಾಜಾ ಸೊಪ್ಪಿನಲ್ಲಿರುತ್ತೆ, ತಾಜಾ ಹಣ್ಣಲ್ಲಿರುತ್ತೆ ಮತ್ತು ಬೇಳೆಕಾಳುಗಳಲ್ಲಿ ಇರುತ್ತೆ. ಸೊ ಪ್ರತಿದಿನ ಒಂದು ತರಕಾರಿ, ಸೊ ಪ್ರತಿದಿನ ಒಂದು ಥರ ಸೊಪ್ಪು, ಪ್ರತಿದಿನ ಒಂದು ಥರ ಹಣ್ಣು, ಯಾವುದೇ ಇರಲಿ ಒಂದೊಂದು ಥರ ಚೇಂಜ್ ಮಾಡ್ತಾ ಹೋಗಿ, ಪ್ರತಿದಿನ ಚೇಂಜ್ ಮಾಡ್ತಾ ಹೋಗೋದು. ಆಮೇಲೆ ಜೊತೆಗೆ ಬೇಳೆಕಾಳುಗಳು, ಸೊ ಅನ್ನ, ಇದೆಲ್ಲ ಊಟ ಮಾಡೋದ್ರಿಂದ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ, ಅಂದರೆ ಸೆಲ್ ಇಮ್ಯುನಿಟಿ ಇಂಪ್ರೂವ್ ಆಗುತ್ತೆ. ಸೊ ಆದಷ್ಟು ನಾನ್ ವೆಜಿಟೇರಿಯನ್ ಅವಾಯ್ಡ್ ಮಾಡಿ, ಯಾಕಂದ್ರೆ ನಾನ್ ವೆಜ್ಜಲ್ಲಿ ಇರೋ ಪ್ರೋಟೀನ್ ಇಟ್ಸ್ ನಾಟ್ ಇನ್ ಹೆಲ್ತಿ ಪ್ರೋಟೀನ್, ಅದು ಒಂದು ಹೆಲ್ತಿ ಪ್ರೋಟೀನ್ ಅಲ್ಲ. ನೆಕ್ಸ್ಟ್ ಫ್ರೆಶ್ ಮೈಂಡ್, ನಮ್ಮ ಮೈಂಡ್ ಯಾವಾಗ ಫ್ರೆಶ್ ಆಗಿರುತ್ತೆ, ಅದಕ್ಕೆ ಏನು ಮಾಡಬೇಕು,
ಎಕ್ಸಸೈಸ್ ಅಂದರೆ ಯೋಗ ಮಾಡೋದು, ಸೊ ಮೆಡಿಟೇಷನ್ ಮಾಡೋದು. ಸೊ ಆಮೇಲೆ ಎಂಟರ್ಟೈನ್ಮೆಂಟ್ ಬೇಕು, ಸೊ ಎಂಟರ್ಟೈನ್ಮೆಂಟ್ ಚಾನಲ್ ನೋಡಿ, ಸೊ ಮೂವಿ ನೋಡಿ, ಸಾಧ್ಯವಾದರೆ ಹಾಡನ್ನು ಸಾಂಗ್ಸ್ ಕೇಳಿ, ಮತ್ತು ಆದರೆ ಸಾಧ್ಯವಾದರೆ ಹಾಡಿ ನೀವೇ ಹಾಡಿ. ಸೊ ಡಾನ್ಸ್ ನೋಡಿ, ಸಾಧ್ಯವಾದರೆ ನೀವೇ ಡಾನ್ಸ್ ಮಾಡಿ. ಸೊ ಆಮೇಲೆ ಮನೆಯವರು, ಪೇಷಂಟ್ ಜೊತೆ ಮನೆಯವರು ಯಾವ ರೀತಿ ನಡ್ಕೋಬೇಕು ಅಂತಂದರೆ, ಈ ಪೇಷಂಟಿಗೆ ಬೇಕಾಗಿರೋದು ಮೆಡಿಸಿನ್ ಅಲ್ಲ, ಪೇಷಂಟ್ಸಿಗೆ ಬೇಕಾಗಿರೋದು ಪ್ರೀತಿ ಮತ್ತು ಆರೈಕೆ, ಲವ್ ಆ್ಯಂಡ್ ಕೇರ್ ಇದು ಬೇಕು. ಸೊ ನಾಲ್ಕು ಪ್ರೀತಿಯಿಂದ ನಾಲ್ಕು ಮಾತಾಡಿಸಿ, ಪೇಷಂಟ್ನ ತುಂಬ ದೂರ ಇಡಬೇಡಿ, ಮನೆಯಲ್ಲೇ ಇರಲಿ, ಸ್ವಲ್ಪ ಅಂತರ ಕಾಯ್ದುಕೊಳ್ಳಿ. ಸೊ ಆಮೇಲೆ ಪ್ರೀತಿಯಿಂದ ಮಾತಾಡಿಸಿ. ಸೊ ನಾವೆಲ್ಲ ಸಂತೋಷವಾಗಿದ್ದರೆ ವೈರಸ್ ನಮ್ಮಿಂದ ಓಡಿ ಹೋಗುತ್ತೆ. ಪ್ರೀತಿಯಿಂದ ನೋಡ್ಕೊಳ್ಳಿ ಅಂತಂದರೆ, ಯಾಕಂದರೆ ಸುಮಾರು ಎಕ್ಸಾಂಪಲ್ ಈಗ ಸತ್ತಿರೋ ಪೇಷಂಟ್ಗಳಲ್ಲಿ ಈ ವೈರಸ್ಸಿಂದ ಸತ್ತಿದ್ದರಲ್ಲೋ ಪ್ರೀತಿ ಕೊರತೆಯಿಂದ ಸತ್ತವರು ಜಾಸ್ತಿ ಆಗಿದ್ದಾರೆ. ಎಷ್ಟೊಂದು ಎಕ್ಸಾಂಪಲ್ ಇದು, ನೀವೇ ನೋಡ್ತಾ ಇದ್ರಿ, ಟಿ ವಿಲಿ ನೋಡಿದಿರ, ಕೇಳಿದಿರ, ಮಾಡಿದಿರ. ಸೊ ತಂದೆ ತಾಯಿನ ಹೊರಗೆ ಹಾಕಿ ಇನ್ಫೆಕ್ಷನ್ ಆಗಿದೆ ಅಂತ ಹೇಳ್ಬಿಟ್ಟು ಮನೆಗೆ ಸೇರಿಸ್ತಲೆ, ಮಕ್ಕಳನ್ನ ಹೊರಗೆ ಸೇರಿಸ್ತಲೆ, ಮಕ್ಕಳಿಂದ ದೂರ ಆಗಿ ಪ್ರೀತಿ ಕೊರತೆಯಿಂದ ಸಾಯ್ತಾ ಇರೋ ಸಂಖ್ಯೆ ಜಾಸ್ತಿ ಆಗ್ತದೆ. ಹಾಗಾಗಿ ಪ್ರೀತಿ ಮತ್ತು ಆರೈಕೆ, ಸೊ ನಿಮ್ಮ ಎರಡೂ ಇರಲಿ ಅವರಿಗೆ. ನೆಕ್ಸ್ಟ್, ಇಷ್ಟೆಲ್ಲ ಮಾಡಿದರೆ ಕೊರೋನಾ ಅಷ್ಟೇ ಅಲ್ಲ, ಯಾವುದೇ ವೈರಸ್ ಕೂಡ ಸ್ಪ್ರೆಡ್ ಆಗೋದಿಲ್ಲ ಮತ್ತು ಸಾವು ಸಂಭವಿಸೋದಿಲ್ಲ. ಸೊ ಯಾವಾಗ ಹಾಸ್ಪಿಟಲ್ ಅಡ್ಮಿಷನ್ ಮಾಡಿಸ್ಬೇಕು, ಇಷ್ಟೆಲ್ಲ ಆಯ್ತು. ಇನ್ನು ನೆಕ್ಸ್ಟ್, ಯಾವಾಗ ಹಾಸ್ಪಿಟಲ್ ಅಡ್ಮಿಷನ್ ಬೇಕಾಗ್ಬೋದು, ನಿಮಗೆ ತುಂಬ ಉಸಿರಾಟಕ್ಕೆ ತೊಂದರೆ ಆಗಿ ಸೊ ಆಗ್ತಾ ಇಲ್ಲ ಅಂತ ಅನಿಸಿದಾಗ, ಸೊ ವೆಂಟಿಲೇಟರ್ ಬೇಕು ಅಂತ ಅನಿಸಿದ ಸಮಯದಲ್ಲಿ ಮಾತ್ರ ಹಾಸ್ಪಿಟಲ್ ಅಡ್ಮಿಷನ್ ಮಾಡಿಸಿ. ಸೊ ಯಾವಾಗ ಕಂಟ್ರೋಲ್ ಆಗುತ್ತೆ ಅನ್ನೋದು ಒಂದು ಪ್ರಶ್ನೆ ಎಲ್ಲರೂ ಪ್ರತಿಯೊಬ್ಬರು ಕೇಳ್ತಾ ಇರ್ತಾರೆ, ಕ್ಲಿನಿಕ್ಗೆ ಬಂದರಲ್ಲೇ ಕೇಳ್ತಾ ಇರ್ತಾರೆ, ಸರ್ ಇದು ಯಾವಾಗ ಕಮ್ಮಿ ಆಗ್ಬೋದು, ಯಾವಾಗ ಕಂಟ್ರೋಲ್ ಆಗ್ಬೋದು ಅಂತೇಳಿ. ನೋಡಿ, ಇದೊಂದು ಇದನ್ನು ಸೃಷ್ಟಿಸಿರೋದು ಸೊ ಪ್ರಕೃತಿ. ಹಾಗಾಗಿ ಪ್ರಕೃತಿ ಬಿಟ್ಟರೆ ಇದು ಯಾವಾಗ ಕಂಟ್ರೋಲ್ ಆಗುತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಸೊ ಈ ಕಂಟ್ರೋಲ್ ಮಾಡ್ಬೋದು ಹೇಗೆ, ಟೆಸ್ಟ್ ಮಾಡಿಸೋದನ್ನು ನಿಲ್ಲಿಸ್ಬಿಡಿ, ಇವತ್ತೇ ಟೆಸ್ಟ್ ಮಾಡಿಸೋದನ್ನು ನಿಲ್ಲಿಸ್ಬಿಡಿ, ಧೈರ್ಯವಾಗಿರಿ. ಪ್ರತಿಯೊಂದು ಪೇಷೆಂಟ್ನ ನಾರ್ಮಲ್ ವೈರಲ್ ಇನ್ಫೆಕ್ಷನ್ ಥರ ಟ್ರೀಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ, ಇವತ್ತು ನಾಳೆಯಿಂದನೇ ಈ ವೈರಲ್ ಇನ್ಫೆಕ್ಷನ್ ಕಂಟ್ರೋಲ್ ಆಗೋಗುತ್ತೆ. ಕಂಟ್ರೋಲ್ ಆದ ನಂತರ ಏನಾಗುತ್ತೆ, ಈ ಮೆಡಿಸಿನ್ ಕಂಪ್ನಿಗಳಾಗಲಿ, ವ್ಯಾಕ್ಸಿನ್ ಕಂಪ್ನಿಗಳಲ್ಲಾಗಲಿ, ಅವರು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ, ನೋಡ್ತಾ ಇರಿ ನೀವು. ಈ ಕಂಟ್ರೋಲ್ ಆದ ನಂತರ ಇವರ ಬಿಸ್ನೆಸ್ ಸ್ಟಾರ್ಟ್ ಆಗುತ್ತೆ. ಸೊ ಕೊನೆಯದಾಗಿ ಏನು ಹೇಳಬೇಕು ಅಂತಂದರೆ, ಈ ಎಲ್ಲ ಡಾಕ್ಟರ್ಸಿಗೂ ನನ್ನ ರಿಕ್ವೆಸ್ಟ್ ಏನಂತಂದರೆ, ಈ ಭಯ ಬಿಟ್ಟು ನಿಮ್ಮ ಕ್ಲಿನಿಕ್ನ್ನು ಓಪನ್ ಮಾಡಿ, ಸೊ ಪೇಷಂಟ್ನ ನೋಡಿ, ಜ್ವರದ ಪೇಷಂಟನ್ನು ನೋಡಿ, ಕೆಮ್ಮಿನ ಪೇಷಂಟನ್ನು ನೋಡಿ, ಸೊ ಟ್ರೀಟ್ಮೆಂಟ್ ಮಾಡಿ. ಯಾಕಂದರೆ ಸರ್ಕಾರ ಆಗಲಿ, ನ್ಯೂಸ್ ಚಾನಲ್ ಆಗಲಿ ನಿಮಗಿಂತ ಹೆಚ್ಚಿಗೆ ತಿಳ್ಕೊಂಡಿಲ್ಲ. ಆಮೇಲೆ ಹಾಗಾಗಿ ನಾವು ಧೈರ್ಯವಾಗಿದ್ದು, ಸೊ ಜನರಲ್ಲು ಧೈರ್ಯ ತುಂಬಿ, ಆತ್ಮವಿಶ್ವಾಸ ತುಂಬಿ ಕೆಲಸ ಮಾಡಬೇಕು. ಆವಾಗ ಮಾತ್ರ ನಾವು ಈ ವೈರಸ್ನಿಂದ ಮತ್ತು ವೈರಸ್ನ ಹೆಸರಲ್ಲಿ ಜನರನ್ನು ದಾರಿ ತಪ್ಪಿಸಿ ಕೊಳ್ಳೆ ಹೊಡಿತಾ ಇರೋದ್ರಿಂದ ನಮ್ಮ ಜನರನ್ನು ಮತ್ತು ನಮ್ಮ ದೇಶವನ್ನು ಕಾಪಾಡಲಿಕ್ಕೆ ಸಾಧ್ಯವಾಗೋದು. ನಮಸ್ಕಾರ.